ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ 2022 ಬರೆದ ವಿದ್ಯಾರ್ಥಿಗಳಿಗೆ SNQ ಅಂದರೆ ಸೂಪರ್ ನೆಮರಿ ಕೋಟ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ಸಾಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾಗ್ತದೆ. ನಂತರ ಇಲ್ಲಿ SNQ ಕೂಡ ಬಗ್ಗೆ ಮಾತಾಡ್ತಿದ್ದಾರೆ. ಅದನ್ನು ಸೂಪರ್ ನ್ಯೂಮರಿಕ್ ಕೋಟ ಅಂತ ಕರೀತಾರೆ. ಇದು ಯಾರು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗೋದಂದರೆ ರಾಜ್ಯದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಲು, ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಲು ಅನುಕೂಲ ಆಗಲಿ ಅಂತೇಳಿ ಮೆರಿಟ್ ಅದರ ಮೇಲೆ ನಿಮಗೆ ಶೀಟ್ನ ಕೊಡ್ತಾರೆ. ಅದನ್ನು SNQ ಕೋಟ ಅಂತ ಕರೀತಾರೆ. ಅದನ್ನು ಇದರಲ್ಲಿ ಮೇನ್ ಏಮ್ ಬಂದುಬಿಟ್ಟು ಬೋಧನಾ ಶುಲ್ಕ ವಿನಾಯಿತಿ ಯೋಜನೆ, ಟ್ಯೂಷನ್ ಫೀಸ್ ಇರುವುದಿಲ್ಲ. ಯಾವೆಲ್ಲ ವಿದ್ಯಾರ್ಥಿಗಳು ಇದು SNQ ಕೊಟ್ಟದ ಮೇಲೆ ಹೋಗ್ತಾರೆ ಅವರಿಗೆ ಬೋಧನಾ ಶುಲ್ಕ ಟ್ಯೂಷನ್ ಫೀಸ್ ಇರುವುದಿಲ್ಲ. ಟ್ಯೂಷನ್ ಫೀಸ್ ಬಂದುಬಿಟ್ಟು ಸರ್ಕಾರಿ ಕಾಲೇಜುಗಳಲ್ಲಿ ಅರೌಂಡ್ 15,000 ಇರುತ್ತೆ, ಪ್ರೈವೇಟ್ ಕಾಲೇಜಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಅರೌಂಡ್ 50-60,000 ಇರುತ್ತೆ. ಆ ಟ್ಯೂಷನ್ ಫೀಸ್ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಇರುವುದಿಲ್ಲ. ಇದು ಒಂದು ಬೆಸ್ಟ್ ಕೋಟ ಆಗಿರುತ್ತೆ. ಈ ಕೋಟದ ಅಂಡರ್ ಅಡ್ಮಿಷನ್ ಆದರೆ ಖಾಸಗಿ ಕಾಲೇಜಲ್ಲಿ ಕೂಡ ನಿಮಗೆ ಯಾವುದೇ ರೀತಿ ಟ್ಯೂಷನ್ ಫೀಸ್ ಇರುವುದಿಲ್ಲ. ಪ್ರೈವೇಟ್ ಕಾಲೇಜು ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಕೂಡ ಯಾವುದೇ ರೀತಿ ಟ್ಯೂಷನ್ ಫೀಸ್ ಇರುವುದಿಲ್ಲ. ನಂತರ ಇದರಲ್ಲಿ ಮೇನ್ ಎಲಿಜಿಬಲ್ ಕಂಡೀಷನ್ ನೋಡೋದಾದರೆ ಇಲ್ಲಿ ಕ್ಯಾಟಗರಿ 1 ನೋಡೋದಾದರೆ ಅಲ್ಲಿ ನಿಮಗೆ ಪ್ರತ್ಯೇಕವಾಗಿ ಅರ್ಹತಾ ಪಟ್ಟಿ ತಯಾರು ಮಾಡಿಕೊಂಡು ಮೊದಲನೇ ವಾರ್ಷಿಕ ಆದಾಯ ₹2.50 lakh ಮೀರದ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡ್ಬೋದು. ಅಂದರೆ ಮೊದಲನೇ ವರ್ಗ ಏನು ಮಾಡ್ತಾರೆ ಅಂದರೆ 2.5 lakh ಅಂದರೆ 2.5 lakh ಒಳಗೆ ಯಾರಿದ್ದಾರೆ ಆ ಅಭ್ಯರ್ಥಿಗಳಿಗೆ ತಮ್ಮ CET ರ್ಯಾಂಕಿಂಗ್ ಅದಾದ ಮೇಲೆ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ನೀವು CET ಒಳ್ಳೆ ರ್ಯಾಂಕಿಂಗ್ ಬಂದು ನೀವು ಆ್ಯಸ್ ಯೂಶ್ವಲ್ ಆಪ್ಷನ್ ಎಂಟ್ರಿ ಮಾಡೋರಾಯಿತು, ಅಪ್ಲೈ ಮಾಡೋರಾಯಿತು, ಆಪ್ಷನ್ ಎಂಟ್ರಿ ಮಾಡೋರಾಯಿತು, ಆಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಾಗ ಅಥವಾ ರಿಸಲ್ಟ್ ಬಂದಾಗ ಅಲ್ಲಿ ನಿಮಗೆ ಶೋ ಮಾಡುತ್ತೆ ನಿಮ್ಮದು ಯಾವ ಕೋಟಾ ಅಂಡರ್ ನಿಮಗೆ ರಿಸಲ್ಟ್ ಬಂದಿದೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಕ್ಯಾಟಗರಿ 3 ಅನ್ಕೋತೀನಿ, 3A ಬಂದಿರುತ್ತೆ, ಅಥವಾ ನಿಮ್ಮದು 3A ರೂರಲ್ ಅಂತ ಹೇಳಿದರೆ 3A ರೂರಲ್ನಿಂದ ಬರುತ್ತೆ, ಅಥವಾ ನಿಮ್ಮದು 3A ಕನ್ನಡ ಮೀಡಿಯಂ ಅಂದರೆ 3A ಕನ್ನಡ ಮೀಡಿಯಂ ಅಂತ ಇರುತ್ತೆ. ನಂತರ SNQ ಅಂದರೆ SNQ ಇರುತ್ತೆ, ಅಥವಾ ಜನರಲ್ ಮೆರಿಟ್ ಅಂಡರ್ ಬಂದರೆ ಜನರಲ್ ಮೆರಿಟ್ ಅಂತ ಇರುತ್ತೆ. ಜನರಲ್ ಮೆರಿಟಲ್ಲೇ ರೂರಲ್ ಅಂತ, ಜನರಲ್ ಮೆರಿಟ್ ರೂರಲ್ ಬಂದರೆ ಜನರಲ್ ಮೆರಿಟ್ ರೂರಲ್, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಆ ರೀತಿ ನಿಮ್ಮದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲಿ ನಿಮಗೆ ಪರ್ಟಿಕ್ಯುಲರ್ ಗೊತ್ತಾಗುತ್ತೆ ನಿಮ್ಮದು SNQ ಕೋಟಾ ಅಂಡರ್ ಬರುತ್ತಾ ಅಂತ. SNQ ಕೋಟಾಗೆ ಯಾರು ಎಲಿಜಿಬಲ್ ಅಂದರೆ ಮೊದಲು ಬಂದುಬಿಟ್ಟು ಯಾರ್ಯಾರು ಮೊದಲನೇ ವರ್ಗ ನೋಡೋದಾದರೆ 2.5 lakhಕ್ಕಿಂತ ಒಳಗೆ ಇನ್ಕಮ್ ಇದ್ದರೆ ಅವರು ಎಲಿಜಿಬಲ್ ಆಗ್ತಾರೆ. ನಂತರ ಎರಡನೇ ವರ್ಗ ನೋಡಿದರೆ ಸೆಕೆಂಡ್ನೇ ವರ್ಗ 2.5 lakhದಿಂದ 3.5 lakh ಇನ್ಕಮ್ ಇಲ್ಲಿರದೆ ಅವರು ಎರಡನೇ ಸತಿ ಎಲಿಜಿಬಲ್ ಆಗ್ತಾರೆ. ಮೂರನೇ ವರ್ಗ ಬಂದುಬಿಟ್ಟು ಅಂದರೆ ನಿಮಗೆ ಸೀಟ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ರೀತಿ ಆಗುತ್ತೆ ಅಂದರೆ ಸೀಟು ಎಕ್ಸಾಂಪಲ್ ನಿಮಗೆ 2.5 lakhಕ್ಕಿಂತ ಒಳಗೆ ಇಲ್ಲ ಅಂದರೆ ಯಾರು, ನಂತರ ಅವರು ಎರಡನೇದು 2.5 lakhದಿಂದ 3 lakh ಕನ್ಸಿಡರ್ ಮಾಡ್ತಾರೆ. ನಂತರ 3.5 lakhದಿಂದ 4 lakh ಇನ್ಕಮ್ನ ಕನ್ಸಿಡರ್ ಮಾಡ್ತಾರೆ ಆ ಇನ್ಕಮ್ ಬೇಸಿಸ್ ಮೇಲೆ. ನಂತರ 4.5-6 lakh ಇನ್ಕಮ್ ಯಾರಿದೆ ಆ ಅವರಿಗೆ, ನಂತರ 6.5-8 lakhವರೆಗೂ ನಿಮಗೆ ಚೆಕ್ ಮಾಡ್ತಾರೆ. ನಂತರ ಇಷ್ಟೆಲ್ಲ ಮಾಡಿಕೊಂಡು ನಿಮಗೆ ನಿಮ್ಮ ಸೂಪರ್ ನಂಬರಿ ಕೋಟನ್ನು ಕೊಡ್ತಾರೆ. ಇಲ್ಲಿ ಪ್ರತಿಯೊಂದು ಕಾಲೇಜುಗಳಲ್ಲಿ ಒಂದೊಂದು ಬ್ರ್ಯಾಂಚಿಗೆ ಇಷ್ಟು ಸೀಟ್ ಅಂತ ಇರುತ್ತೆ. ಮಿನಿಮಮ್ ಒಂದೊಂದು ಬ್ರ್ಯಾಂಚಿಗೆ ಮಿನಿಮಮ್ 2-3 ಇರ್ಬೋದು, ಅದರ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಹೆಸರಿಗೆ ಕೊಡ ಅಂತಾರೆ. ಇದೇನು ಹೇಳಿದ್ದಾರೆ ಅಂದರೆ ಎಲ್ಲ ಸರ್ಕಾರಿ ವಿಶ್ವವಿದ್ಯಾನಿಲಯ ಅನುದಾನಿತ ಖಾಸಗಿ ಅನುದಾನ ರಹಿತ ಅಲ್ಪಸಂಖ್ಯಾತ ಹಾಗೂ ಅಲ್ಪಸಂಖ್ಯಾತವಲ್ಲದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ AICTE ನಿಗದಿಪಡಿಸಿರುವ ಪ್ರಕಾರ ಪ್ರತಿ ಕೋರ್ಸ್ಗಳು ಒಟ್ಟು ಪ್ರವೇಶ ಮಿತಿಯ ಮೇಲೆ ಶೇಕಡ 5% ಬಂದುಬಿಟ್ಟು SNQ ಸೀಟ್, ಅಂದರೆ ನಿಮಗೆ ಶೇಕಡ 5% ಬಂದುಬಿಟ್ಟು SNQ ಸೀಟನ್ನು ನಿಮಗೆ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಕಾಲೇಜುಗಳಲ್ಲಿ ಕಂಪಲ್ಸರಿ 5% 100-100 ಸೀಟನ್ನೇ SNQ ಕೋಟಾಗಲ್ಲಿ ಎತ್ತಿಟ್ಟಿರ್ತಾರೆ. ಅದನ್ನು SNQ ಕೋಟ ಅಂತ ಕರೀತಾರೆ. ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೂ ಸಹ ಸೂಪರ್ ನ್ಯೂಮರಿಕ್ ಕೋಟಾದ ಸೀಟ್ಗಳು ಪಡೆಯಬಹುದಾಗಿರ್ತದೆ. ಇದು ಎಲ್ಲ ಆ ಕ್ಯಾಟಗರಿ ಈ ಕ್ಯಾಟಗರಿ ಅಂತಲ್ಲ, SC ST ಸೇರಿ ಜನರಲ್ ಕ್ಯಾಟಗರಿಯವರು ಕೂಡ SNQ ಕೋಟಾ ಅಂಡರ್ ಪಡೆಯಬಹುದಾಗಿರ್ತದೆ. ಸೂಪರ್ ನ್ಯೂಮರಿಕ್ ಕೋಟಾದಲ್ಲಿ ಸೀಟುಗಳನ್ನು ಪಡೆಯಲು ಅಭ್ಯರ್ಥಿಗಳು ಆದಾಯ ಪ್ರಮಾಣಪತ್ರವನ್ನು ಸಂಬಂಧಿಸಿದ ತಾಲೂಕು ಪಡೆದು ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಮೇನ್ ನೋಡಿಕೊಳ್ಳಿ, ನೀವು SNQ ಕೋಟಾ ಪಡೆಯಬೇಕಂದ್ರೆ ನೀವು ಕಂಪಲ್ಸರಿ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಅದನ್ನು ನೀವು CET ವೆರಿಫಿಕೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮದು CET ವೆರಿಫಿಕೇಷನ್ ಕೂಡ ಆದರೆ ಮಾತ್ರ ನಿಮಗೆ SNQ ಕೋಟಾ ಅಂಡರ್ ನೀವು ಕ್ಲೈಮ್ ಮಾಡೋಕ್ಕಾಗೋದು. ಇದು ಕಾಮನ್ ಆಗಿ ಜನರಲ್ಲಾಗಿ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು SNQ ಕೋಟಾ ಅಂಡರ್ ಬರ್ತಾರೆ. ನಂತರ ಅವರು ಇನ್ಕಮ್ ಸರ್ಟಿಫಿಕೇಟ್ನ ಅಲ್ಲಿ ವೆರಿಫೈ ಮಾಡಿಸ್ಬೇಕಾಗುತ್ತೆ. ನಂತರ ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ 100% ಸೀಟನ್ನು SNQ ಕೋಟಾಗೆ ಎತ್ತಿಟ್ಟಿರ್ತಾರೆ. ನಿಮ್ಮ ಒಳ್ಳೆ ರ್ಯಾಂಕಿಂಗ್ ಇದ್ದು ನಿಮ್ಮದು ಚೆನ್ನಾಗಿದ್ದರೆ SNQ ಕೋಟಾ ಅಂಡರ್ ಬರ್ತದೆ. ಯೂಶ್ವಲಿ ಯಾರು ಕಡಿಮೆ ರ್ಯಾಂಕ್ ಇದ್ದಾರೆ, ಫಾರ್ ಎಕ್ಸಾಂಪಲ್ less than 20,000 less than 30,000 ಅವರಿಗೆ ಆಲ್ಮೋಸ್ಟ್ SNQ ಕೂಡ ಸಿಗೋ ಸಂತೋಷ ಜಾಸ್ತಿ ಇದೆ. ಇನ್ನು ಮೋರ್ ದೆನ್ 40-50 ಇದ್ದರೆ ಸಿಗಬಹುದು, ಆದರೆ ತಮ್ಮ ತಮ್ಮ ಕಾಲೇಜು ತಮ್ಮ ತಮ್ಮ ಕಟ್ ಆಫ್ ಮೇಲೆ ಡಿಪೆಂಡ್ ಆಗಿರ್ತದೆ. ಇದು SNQ ಕೋಟಾ. SNQ ಕೋಟಾ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಾಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.